ಏನಪ್ಪ ಇವತ್ ನೀನು ನನಗೂ ಕೆಲಸ ಇಲ್ಲ, ಅದಕ್ಕೆ ತರಕಾರಿ ಹೆಚ್ಕೊಡ್ತಾ ಇದ್ದೀನಿ. ಡೈಲಿ ನಾನೇ ತರಕಾರಿ ಹೆಚ್ಕೊಡ. ಇಷ್ಟು ದಿನ ಗೊತ್ತಾಗಿರ್ಲಿಲ್ಲ, ಇವಾಗ ಗೊತ್ತಾಯ್ತು ನಿಮ್ಗೆ. ಪಾತ್ರೆ ತೊಳೆಯೋದು ನೀನೆ ತಾನೆ? ಇಲ್ಲ ಇಲ್ಲ, ನಿಜ ಹೇಳು. ಮತ್ತೆ ಸುಳ್ಳು ಹೇಳದೆ ಅಂದಕ್ಕೆ ಹೇಳ್ತೀನಿ, ಇಷ್ಟು ದಿನ ನಿಮ್ಗೆ ಏನ್ ವೀಡಿಯೋ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದ ನಮ್ಮ ಮನೆಯವರೇ. ನಿಜ, ಅವರೇ ಹೆಲ್ಪ್ ಮಾಡ್ಕೊಡ್ತಾರೆ. ತರಕಾರಿ ಎಲ್ಲ ಈಗ ನೋಡಿ, ಈಗ ಸಾಂಬಾರ್ ತರಕಾರಿ ಸಾಂಬಾರ್ ಮಾಡ್ತೀನಿ ಅಂದ್ರೆ ಎಷ್ಟು ನೀಟಾಗಿ ಫಸ್ಟ್ ತರಕಾರಿನ ತೊಳ್ಕೊಂಡು ಆಮೇಲೆ ತರಕಾರಿ ಕಟ್ ಮಾಡ್ಕೊಡ್ತಾ ಇದಾರೆ ಅವರು ನೋಡಿ. ತಪ್ಪಲೆಗೆ ಹಾಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವ್ರೇನೆ. ಯಾವತ್ತಲ್ಲಿ ತರಕಾರಿನ ಹೆಚ್ಚಿದ ಮೇಲೆ ತೊಳಿಬಾರ್ದು ನೋಡಿ, ಹಂಗ ಹಾಕೊಂಡು ಕಟ್ ಮಾಡಿ ಕೊಡ್ತಾವ್ರೆ. ನಾನಿಲ್ಲಿ ಕಾಯಿ ತುರ್ಕೊಂಡಿದ್ದೀನಿ, ಹುಣಸೇಹಣ್ಣು ಇಕ್ಕೊಂಡಿದ್ದೀನಿ, ಎಲ್ಲ ರೆಡಿ ಮಾಡ್ಕೊಂಡು ತರಕಾರಿ ಸಾಂಬಾರ್ ಇವತ್ತು ರಾತ್ರಿ ಊಟಕ್ಕೆ ಅನ್ನ ಮುದ್ದೆ ತರಕಾರಿ ಸಾಂಬಾರ್ ಮಾಡ್ತೀನಿ. ನಿಮ್ಮೆಲ್ಲಾರ್ಗು ಇಷ್ಟ ಆಗುತ್ತೆ, ಬನ್ನಿ. ಎಷ್ಟು ರುಬ್ಬಾಕಿ ಮಾಡ್ತೀನಿ ಇವತ್ತು, ಸಿಂಪಲ್ ಆಗಿ ಚೆನ್ನಾಗಿರುತ್ತೆ. ಫುಲ್ಲು ಮಸಾಲೆ ಎಲ್ಲ ಸ್ವಲ್ಪ ಎಷ್ಟೆಷ್ಟು ಕಾಯಿ ಹಾಕಿ ಮಾಡೋಣ, ಬೇಳೆ ಹಾಕಿ ಸಖತ್ತಾಗಿರುತ್ತೆ. ಆಯ್ತು, ಒಂದೇ ಸಮಯಕ್ಕೆ ಮಾತಾಡ್ತ, ಮೆಲ್ಲಗ್ ಮಾತಾಡು. ಅನ್ನಕ್ಕೆ ಇರ್ತೀನಿ, ಅನ್ನ ಇರ್ತಿಲ್ಲ, ನಮ್ಮ ಪಪ್ಪಿ ಎರಡು ಮೊಟ್ಟೆ ಬೇಯಿಸ್ಬೇಕು. ಎಲ್ಲ ಒಂದೊಂದೇ ಮಾಡ್ತೀನಿ, ಲಾಕ್ ಜೊತೆ ತೋರಿಸ್ತೀನಿ, ಬನ್ನಿ. ನಿಮ್ಗು ಬೋರ್ ಆಗ್ಬಾರ್ದು, ಎಲ್ಲ ತೋರಿಸ್ಕೊಂಡು ಮಾಡ್ತೀನಿ. ಅನ್ನಕ್ಕೆ ಇಟ್ಟಿದ್ದೀನಿ ಎಲ್ಲ ತರಕಾರಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ತರಕಾರಿ ಸಾಂಬಾರ್ಗೆ ಮೂರು ನಾಟಿ ಟೊಮೆಟೊ ಹಾಕ್ತಾ ಇದ್ದೀನಿ. ಇಷ್ಟೇ ಇಷ್ಟಪ್ಪ ಹುಣಸೇಹಣ್ಣು, ಮತ್ತೆ ಒಂದು ಕಾಲು ಬಾಟ್ಲ್ ಅಷ್ಟು ಕಾಯಿ ತಗೊಂಡಿದ್ದೀನಿ. ನಮ್ಮನೆ ಸಾಂಬಾರ್ ಪುಡಿ ಇದೆ, ಇಷ್ಟು ಹಾಕೊಂಡಿದ್ದೀನಿ. ಯಾವಾಗ್ಲೂ ನಮ್ಮನೆ ಸಾಂಬಾರ್ ಪುಡಿ, ನಮ್ಮನೆ ಸಾಂಬಾರ್ ಪುಡಿ ಅಂತಲ್ಲ, ಅದನ್ನ ತೋರಿಸು ಫಸ್ಟ್. ಅಲ್ಲಿ ಮಾಡ್ಕೊಂಬಿಟ್ಟಿದ್ದೀನಿ ಸಾಂಬಾರ್ ಕೊಡೋರು, ನಿಮ್ ಇಷ್ಟ ಯಾವ್ದಾರ ಹಾಕೋಬೋದು. ಓಕೆ, ಸಾರಿ ಇನ್ನೊಂದ್ಸಲ ಅನ್ನಲ್ಲ. ಆಯ್ತಾ, ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಬರ್ತೀನಿ ನಿಮಗೆ. ಆಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊತೀನಿ. ಏನಾಯ್ತು ಎಲ್ಲ ಅನ್ನ ಆಯ್ತು? ಏನಾಯ್ತು ಅಂದೆ ಇವಾಗ ಹೇಳು. ಆಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಕಾಯ್ತಾ ಇರ್ಲಿ. ಇಲ್ಲಿ ನಾನು ರುಬ್ಕೊಂಬಂದಿದ್ದೀನಿ, ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಬತ್ತೀನಿ ಅಷ್ಟೆ. ಕ್ಯಾಪ್ ಹಾಕೋ. ಕುಕ್ಕರ್ ಇಟ್ಕೊಂಡಿದ್ದೀನಿ, ಕಾದದೆ ಕೂಡ. ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ, ಸಾಕು. ಒಂದ್ಸ ಸಾಸಿವೆ ಹಾಕಿದ್ದೀನಿ, ಸಿಡಿತಾರ ಆಲ್ರೆಡಿ. ಸ್ವಲ್ಪ ಜೀರಿಗೆ, ಇಲ್ಲಿ ಒಂದು ಈರುಳ್ಳಿ, ಎರಡು ಒಣಮೆಣಸಿನ್ಕಾಯಿ, ಕರಿಬೇವು, ಸಿಡಿತಾರ ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ತುರ್ಕೊಂಡಿದ್ದೀನಿ. ಈಗ ಇಲ್ಲೇನು ತರಕಾರಿ ಕಟ್ ಮಾಡಿಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ನಾನು ಕ್ಯಾರೆಟು, ಬೀನ್ಸು, ಹೀರೆಕಾಯಿ, ಗೆಡ್ಡೆಕೋ, ಸಾಲಿಗೆಡ್ಡೆ ಹಾಕೊಂಡಿದ್ದೀನಿ. ನೀವು ಯಾವ ತರಕಾರಿ, ಎಷ್ಟೊಂದು ತರಕಾರಿ ಇದ್ರೂ ಹಾಕೊಂಡ್ರು ತುಂಬ ರುಚಿ ಇರುತ್ತೆ ಸಾರು. ಮಿಕ್ಸ್ ತರಕಾರಿ ಎಷ್ಟು ಥರ ಇದೆ, ನುಗ್ಗೆಕಾಯಿ ಎಲ್ಲ ಹಾಕೋದು, ಬದನೆಕಾಯಿ ಎಲ್ಲ ಇರಲಿಲ್ಲ ನಮ್ಮನೇಲಿ, ಏನಿತ್ತು ಅದನ್ನ ಹಾಕ್ ಮಾಡಿದ್ದೀನಿ. ಸ್ವಲ್ಪ ತುಂಬ್ಕೊಳ್ಳಲ್ಲ, ಇಲ್ಲಿ ಬೇಳೆ ಒಂದು ಇಟ್ಕೊಂಡಿದ್ದೀನಿ, ಇಲ್ಲಿ ಖಾರನ ರುಬ್ಬಿಕೊಂಡಿದ್ದೀನಿ, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು. ನಾನು ಹಿಂಗೆ ಹಾಕಿಲ್ಲ, ಯಾಕೆಂದ್ರೆ ನಾವು ಸಾಂಬಾರ್ ಪೌಡ್ರ್ ಮಾಡುವಾಗ ಹಿಂಗೆ ಹಾಕಿರ್ತೀವಿ, ಬೇಡ. ನಾನು ಟೊಮೆಟೊ, ಹುಣಸೇಹಣ್ಣು ಎಲ್ಲ ಇಲ್ಲೇ ರುಬ್ಬಾಕ್ಬಿಟ್ಟಿದ್ದೀನಿ, ಸಾಕು. ಕೆಂಪ್ಕೇನಾಗಲ್ಲ, ಬಿಟ್ರೆ ಚೊಲ್ದಾಕಿದ್ದೀನಿ, ತೋರಿಸ್ತೀನಿ ನಿಮಗೆ.
ಮನೇಲಿ ಇಷ್ಟು ಅಂತ ಹಾಕಿದ್ದೀನಿ. ಇವಾಗ ಸಾಕು ಇದನ್ನ, ನಾನು ಈ ಖಾರ ಹಾಕೋತಾ ಇದ್ದೀನಿ ರುಬ್ಬಿರೋದು. ಸಣ್ಣ ಮಾಡಿಬಿಟ್ಟು ತೊಳೆದು ಇಟ್ಕೊಳ್ಳೋಣ ನೋಡಿ. ನಾನು ಇಲ್ಲಿ ತೊಳೆದು ಮಿಕ್ಸಿದು ಹಾಕೊಂಡಿದ್ದೀನಿ. ಇಲ್ಲಿ ಬೇಳೆ ಕೂಡ ತೊಳೆದಿಟ್ಕೊಂಡಿದ್ದೀನಿ, ಒಂದು ಚಿಕ್ಕ ಬಟ್ಲ ಬೇಳೆ ಹಾಕೊಂಡಿದ್ದೀನಿ ನಾನು. ಆಮೇಲೆ ನಿಮಗೆ ತೋರಿಸ್ತೀನಿ ಕೂಡ, ನಾನು ಬೇಳೆ ಚೆನ್ನಾಗಿರೋ ತಗೊಂಡಿದ್ದೀನಿ, ಬೆಂದೋಗುತ್ತೆ ಕೂಡ ಚೆನ್ನಾಗೆ. ನಾನು ಇವಾಗ ಗಟ್ಟಿ ಆಯ್ತು, ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ. ಇಲ್ಲಿ ತೊಳೆದು ಹುಯ್ಕೊಂತೀನಿ, ನನ್ನೆಲ್ಲ ತೊಳೆದು ಕ್ಲೀನಾಗೆ. ಸಾಕು, ಇದು ಉಪ್ಪು ಹಾಕ್ಬಿಟ್ಟು ನಾನು ಇವಾಗ ಕೂಗಿಸ್ಕೊಳ್ತೀನಿ. ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ಹಾಕ್ತೀನಿ ಉಪ್ಪು, ಎಷ್ಟೇಳು ಒಂದು ಸ್ಪೂನ್ ಸಾಕು. ಆಮೇಲೆ ಇಳಿಸ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಿಸಿ ಮತ್ತೆ ಒಂದು ಕುದಿ ಕುದಿಸ್ಕೊಳ್ಳೋದು. ಈಗ ನಾನು ಎರಡು ಕೂ ಕೂಗಿಸ್ಕೊತೀನಿ ಅಷ್ಟೇ. ಏನೇಳಿ, ಇನ್ನೊಂದು ಸ್ವಲ್ಪ ಸೌಟನ್ನು ಅಲ್ಲಾಡಿಸ್ಬಿಟ್ಟು ಎರಡು ಕೂ ಕೂಗಿಸ್ಕೊಳ್ಳೋಣ. ಆಯಿತು, ಇಲ್ಲ ಅನ್ನ ಆದರೆ ಇಷ್ಟು ಕೂಗಷ್ಟೇ ಮುದ್ದೆನೂ ಮಾಡ್ಕೋತೀನಿ. ಇವಾಗ ಆಲ್ರೆಡಿ 8 ಗಂಟೆ ಆಯಿತು, ಊಟ ಮಾಡೋಣ ನೋಡಿ. ಆಗಿದೆ, ಮತ್ತೆ ಸ್ಟವ್ ಹಚ್ಕೋತಾ ಇದ್ದೀನಿ ನಾನು. ಹಚ್ಕೊಂಡು ಅವಾಗಲೇ ಸಪ್ಪೆ ಇತ್ತು, ಒಂದು ಸ್ಪೂನ್ ಆಗಿದೆ, ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಬೇಳೆ ಕೂಡ ಬೆಂದೋಗಿದೆ ನೋಡಿ, ಗೊತ್ತಾಯ್ತಾ ಇರ್ಬೋದು. ಈಗ ಇನ್ನೊಂದು ಕುದಿ ಕುದಿಸ್ಕೊಂಡ್ರೆ ಮುದ್ದೆಗೆ ರೆಡಿ ನೋಡಿ. ಚೆನ್ನಾಗಾಯ್ತು ಸಾರು ಕೂಡ, ಮುದ್ದೆ ರೆಡಿ ಆಗಿದ್ಯಾ? ಮುದ್ದೆನೂ ಮಾಡಿಕೊಂಡಿದ್ದೀನಿ. ಇದಪ್ಪಂಗೆ ಇದೆ ನನಗೆ, ಮೆಚ್ಚೋರ್ ತುಪ್ಪ ಹಾಕೊಂಡು ಒಂದು ಸಾರು ಕುದೀರಿ. ಕುತ್ಕೋ ರಾಜು, ಆಗಿದೆ ಸಾರು. ಕಾಲೇ ನೋಡ್ದ ಅಂದ್ರೆ ಕಲ್ಸೋಗ್ಬಿಡ್ಬೇಕು ನೋಡಿ, ಚೆನ್ನಾಗಿ ಕುದ್ದಿದೆ ಕೂಡ. ಆಯ್ತು, ಸ್ಟವ್ ಆಫ್ ಮಾಡ್ತೀನಿ. ಸೂಪರ್ ಸಾರು, ಒಂದ್ಸಲ ಟ್ರೈ ಮಾಡಿ. ಮುದ್ದೆಕ್ಕೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಊಟ ಕೊಡ್ತೀನಿ, ಇಲ್ಲ ನಾನು ಹಂಗೆ ಕುತ್ಕೋತೀನಿ. ಕೈ ತೊಳಿಕ್ ನೀರು ಕೊಡ್ತೀನಿ ನಾ. ಕೈ ತೊಳ್ದ ರಾಜು? ಕೈ ತೊಳ್ದವ್ರಂತೆ. ಹಂಗೆ ಸಾರು ನಾವು ತಗೊಂಡೋಗಿ. ಹಾಕಿರೋದೇ ಎಷ್ಟೋ ಎಷ್ಟೋ, ಹುರುಳಿ ಕಾಯಿನೇ ಇರ್ಲಿಲ್ಲ, ನಾಲ್ಕಿದ್ದ. ಎಷ್ಟೋ ಎಲ್ಲ ತರಕಾರಿ ಬೆಲೆ ಜಾಸ್ತಿ, ಅದಕ್ಕೆ ಸ್ವಲ್ಪ ಸ್ವಲ್ಪ ಚಟ್ನಿ ಮಾಡ್ಕೊಂಡೆ ನಾನು. ನೀನ್ ತಿನ್ನಲ್ವನ? ಬಿಸಿ ಬಿಸಿ ಮುದ್ದೆ ತರಕಾರಿ ಸಾಂಬಾರು ಊಟ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಿಜ ಒಂದಿನ ಟ್ರೈ ಮಾಡಿ, ಚೆನ್ನಾಗಿದೆ ಸಾರ್. ನಮ್ಮನೆ ನಮ್ಮ ಮನೆಯವ್ರಿಗೆ ಇಷ್ಟ, ಇವತ್ತೇನ ನಮ್ಮ ಮನೆಯವ್ರು ಮಾತಾಡ್ತಾವ್ರ. ಮುದ್ದೆ ತುಂಬಾ ಚೆನ್ನಾಗಿದೆ, ಒಂದ್ಸಲ ನಿಮ್ಗೆ ಬರಾಗದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ನಾಳೆ ಸಿಗ, ಮತ್ತೆ ಒಂದೊಂದು ಸ್ವಲ್ಪ ಲಾಗ್ ಜೊತೆ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ ಇದೇ ಥರ. ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಬಾಯ್.